ಯಾವಾಗಲೂ ನಮಗೆ ಔಟ್ ಆಫ್ ಸಿಲೆಬಸ್ಸೇ ಕೇಳ್ತೀರ, ಸಿಲೆಬಸ್ ಯಾವತ್ತಾರ ಕೇಳಿದ್ದೀರಾ ನಮಗೆ? ಎವ್ರಿ ಟೈಮ್ ಇಟ್ ಇಸ್ ಔಟ್ ಆಫ್ ಸಿಲೆಬಸ್ ಕ್ವೆಶ್ಚನ್ ನಮ್ಗೆ ವೆರಿ ಇಂಟ್ರೆಸ್ಟ್ ಟು ಮೀ. ಪ್ರತಿ ಬಾರಿ ರಾಜ್ಯ ಸರ್ಕಾರ ಓಲೈಕೆಯನ್ನು ಮಾಡುತ್ತೆ, ಓಲೈಕೆ ನೆಪದಲ್ಲಿ ಲೂಟಿ ಮಾಡುವಂತವರಿಗೆ ಸಪೋರ್ಟ್ ಮಾಡೋ ಕೆಲಸ ಮಾಡಿದೆ. ಇದನ್ನ ಮಾಡಿದ್ರೆ ಸರ್ಕಾರ ಮತ್ತೆರಡು ಜಿಲ್ಲೆಯಲ್ಲಿ ನೋಡಿ ಸಿಂಧಗಿಯಲ್ಲಿ ಮಠದ ಜಾಗನೇ ವಕ್ಫಾಸ್ತಿ. ಅದಕ್ಕೆ ಆಗ್ಲೇ ಕ್ಲಾರಿಫಿಕೇಶನ್ ಅನ್ನ ನಿನ್ನೆ ಕೊಟ್ಟಿದ್ದಾರೆ ಮಾನ್ಯ ಕಂದಾಯ ಸಚಿವರು, ಎಂ ಬಿ ಪಾಟೀಲ್ ಅವರು, ಜಮೀರ್ ಅಹಮದ್ ಅವರು ಕೂತ್ಬಿಟ್ಟು ಎಲ್ಲ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇವರು ಯಾವ ಆಧಾರದ ಮೇಲೆ ಈಗ ಅವ್ರ ಕ್ಲೇಮ್ ಯಾರನ್ನ ಮಾಡಿರ್ಬೋದು? ನಾನು ಹೋಗಿ ನಿಮ್ಮ ಆಸ್ತಿ ನಮ್ದಿದೆ ಅಂತ ಕ್ಲೇಮ್ ಮಾಡ್ಬೋದು. ಯಾಕೆ ಅಲ್ಟಿಮೇಟ್ಲಿ ಏನಿದೆ ನಿಮಗೆ ಕಾಲಮ್ನಲ್ಲಿ, ನಿಮ್ದು ಯಾವ್ದು ಹೆಸರಿದೆ, ಆಮೇಲೆ ಆ್ಯಕ್ಟ್ ಬರೋದಕ್ಕಿಂತ ಮುಂಚೆ ಏನಿದೆ, ಸೆವೆಂಟೀಸ್ಗಿಂತ ಮುಂಚೆ ಏನಿತ್ತು ಅದನ್ನೇ ಕಾಯಂ ಇರಬೇಕು ಅಂದ್ಬಿಟ್ಟು ನಿನ್ನೆ ಕಂದಾಯ ಸಚಿವರು ಹೇಳಿದ್ದಾರೆ. ಆದರೆ ಇವರು ರಾಜಕೀಯ ಲಾಭ ಪಡೀಲಿಕ್ಕೆ ಇವರು ಹೀಗೆ ಮಾಡ್ತಾ ಇದ್ದಾರೆ. ಓಲೈಕೆ ರಾಜಕೀಯ ಅಂತ ಕುಮಾರಸ್ವಾಮಿ ಅವ್ರು ಹೇಳ್ತಾ ಇದ್ದಾರಲ್ಲ, ಈಗ ತಮ್ಮ ಮರ್ತೋಗ್ಬಿಟ್ಟಿದೆಯಾ? ಕೆಲವು ವರ್ಷಗಳ ಹಿಂದೆ ಯಾರಪ್ಪ ಹೇಳಿದ್ದು ಮುಂದಿನ ಜನ್ಮದಲ್ಲಿ ನಾನು ಮುಸಲ್ಮಾನಾಗಿ ಹುಟ್ಟಬೇಕು ಅಂತ ಯಾರು ಹೇಳಿದ್ದು? ಯಾರು ಸರ್? ಮತ್ತೆ ಅದು ಮರ್ತೋಗ್ಬಿಟ್ಟಿದ್ದಾರ ಅವರು? ಮುಂದಿನ ಜನ್ಮದಲ್ಲಿ ನಾನು ಮುಸಲ್ಮಾನಾಗಿ ಹುಟ್ಟಬೇಕು ಅಂದ್ಬಿಟ್ಟು ಅವರೇ ತಾನೇ ಹೇಳಿದ್ದು, ನಾ ಬೇರೆ ಯಾರನ್ನ ಹೇಳಿದ್ದು? ಓಲೈಕೆ ರಾಜಕೀಯ ಮಾಡ್ತಿರೋದು ಯಾರು? ಈಗ ಇದೇ ಕುಮಾರಸ್ವಾಮಿ ಅವರು ಒಂದು ವರ್ಷದ ಹಿಂದೆ ಆರ್ ಎಸ್ ಎಸ್ ಬಗ್ಗೆ ಏನೇನು ಹೇಳಿದ್ರು? ಒಂದು ಎಡಿಟೋರಿಯಲ್ ಬರೆದಿದ್ದಾರ ಇಲ್ಲ ಹೇಳಿಬಿಡಿ. ಯಾವ ಪತ್ರಿಕೆ ಮರ್ತೋಗ್ಬಿಟ್ಟಿದ್ದೀನಿ? ಯಾವುದು? ಪ್ರಜಾವಾಣಿನಲ್ಲಿ ಒಂದು ಎಡಿಟೋರಿಯಲ್ಲೇ ಬರೆದಿದ್ದಾರೆ. ಅಂದ್ರೆ ಮಾತಿಗೆ ಬದ್ಧತೆ ಇಲ್ವಾ? ಇಲ್ಲ ಇಲ್ಲ, ತತ್ವ ಕಾಮನ್ ಇರ್ತದ? ಆಯ್ತು, ಈಗ ಈಗ ಇಲ್ಲ, ಒಂದ್ ನಿಮಿಷ, ಈಗ ನನ್ನ ಹತ್ರ ಸಂಖ್ಯಾ ಬಲ ಇಲ್ಲ, ನಿಮ್ಮ ಹತ್ರ ಇದೆ. ನಾವು ನೀವು ಏನು ತತ್ವದ ಆಧಾರದ ಮೇಲೆ ತಾನೇ ನಾವು ಮಾಡ್ಕೊಂಡಿದ್ದು ನಮ್ಮ ಒಪ್ಪಂದ. ತತ್ವ ಬಿಟ್ಟಾದ್ಮೇಲೆ ಮತ್ತೆ ನಾವೇನು ಮಾಡೋಕ್ಕಾಗ್ತದೆ? ಈಗ ಈಗ ನಮ್ಮ ತತ್ವದಲ್ಲಿ ಏನಾದರೂ ಬದಲಾವಣೆ ಇದೆಯೇನ್ರಿ? ಅವಾಗಲೂ ನಾನು ಆರ್ ಎಸ್ ಎಸ್ ವಿರುದ್ಧ, ಈಗಲೂ ಆರ್ ಎಸ್ ಎಸ್ ವಿರುದ್ಧ. ಕುರ್ಚಿ ಕೊಟ್ಟ ತಕ್ಷಣ ಸೆಕ್ಯುಲರು, ಕುರ್ಚಿ ತೆಗೆದ ತಕ್ಷಣ ಕಮ್ಯುನಲ್ಲು, ಮತ್ತು ಕುರ್ಚಿ ಕೊಟ್ಟರೆ ಕಮ್ಯುನಲ್ಲು ಸೆಕ್ಯುಲರ್ ಆಗಿದ್ರೆ ಏನು, ವಾಟ್ ಈಸ್ ಇಟ್? ಅದು ಅರ್ಥ ಆಗ್ತಾ ಇಲ್ಲ ನಮಗೆ. ನೋಡಿ, ಭಾಳಷ್ಟು ಕಡೆ ನೋಡಿ, ಇದು ವಕ್ಫ್ ಅದಾಲತ್ ಮಾಡಬೇಕಾದಾಗ ಸಾಕಷ್ಟು ಅರ್ಜಿಗಳು ಬಂದಿವೆ, ರಾಜ್ಯಾದ್ಯಂತ ಬಂದಿದೆ. ಅದಕ್ಕೆ ಆತಂಕ ಪಡೋ ಅವಶ್ಯಕತೆ ಇಲ್ಲ ಅಂತ ಕೂಡ ಹೇಳಿದರೆ. 1000 ಎಕರ್ನಲ್ಲಿ 11 ಎಕರ್ ಅಷ್ಟೇ ಏನೋ ಒಂದು ವಿವಾದಿತ ಇದೆ. ಅದು ಸ್ಪೆಸಿಫೈ ಮಾಡಿದ್ಮೇಲೂ ಕೂಡ ಇವರು ಎಸ್ ಎಸ್ ಅದೇ ಹೇಳ್ತಾರೆ ಸರ್, ಎಲ್ಲ ಕಡೆ ಆಗಿದೆ, ವಕ್ಫ್ ಅದಾಲತ್ ಎಲ್ಲೆಲ್ಲ ಆಗಿದೆ, ಇಂಥ ಅರ್ಜಿಗಳು ಬಂದಿದೆ ನಿನ್ನೆ ಹೇಳಿದ್ರಲ್ಲ ಅವರು. ಆಮೇಲೆ ಅದಕ್ಕೆ ಕ್ಲಾರಿಫಿಕೇಶನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಯಾವುದೇ ರೀತಿಯಾದಂಥ ಅನ್ಯಾಯ ಆಗ್ಲಿಕ್ಕೆ ಬಿಡೋದಿಲ್ಲ. ಯಾರು ಯಾರ ಆಸ್ತಿ ಮುಟ್ಕೊಳ್ಳೋ ಹಾಕೋಕೆ ಆಗೋದಿಲ್ಲ, ಅಧಿಕಾರ ಸಂವಿಧಾನದಲ್ಲಿ ಕಾನೂನಲ್ಲಿ ಯಾರಿಗೂ ಕೊಟ್ಟಿಲ್ಲ. ಇವರು ಇವಾಗ ಏನೋ ರಾಜಕೀಯ ಮಾಡಲಿಕ್ಕೆ ಇವತ್ತು ಮಾಡ್ತಾ ಇದ್ದಾರೆ ಅಷ್ಟೇ. 1000 ಎಕರೆಯಲ್ಲಿ 11 ಎಕರೆಯಲ್ಲಿ ಇಟ್ ಇಸ್ ಮ್ಯಾಟರ್ ಆಫ್ ಟೈಮ್ ಅಂತ ಹೇಳಿದಾರಲ್ಲ. ಯಾವ್ದ್ಯಾವ್ದು ಇದೆ ವಿಡ್ರಾ ಆಗ್ತದೆ, ಯಾವ್ದ್ಯಾವ್ದು ಕಾನೂನಾತ್ಮಕವಾಗಿಲ್ಲ ವಿಡ್ರಾ ಆಗ್ತದೆ, ಯಾವ್ದು ಕಾನೂನಾತ್ಮಕವಾಗಿದೆ ಅದನ್ನ ತಗೋತಾರಂತ. ಸಿಂಪಲ್ ಆಸ್ ದಟ್. ಅದ್ರಲ್ಲಿ ಕಾಂಪ್ಲಿಕೇಶನ್ ಏನಿದೆ, ಇವ್ರು ಕಾಂಪ್ಲಿಕೇಟ್ ಮಾಡ್ತಾ ಇರೋದೇನಕ್ಕೆ? ಇವರಿಗೆ ಈ ಚುನಾವಣೆನಲ್ಲಿ ಸೋಲಾಗುತ್ತೆ, ಮತ್ತೆ ಇದು ಹಿಂದೂ ಮುಸಲ್ಮಾನ್ ಇಶ್ಯೂ ಮಾಡಿದ್ರೆ ಅವರಿಗೆ ಲಾಭ ಆಗುತ್ತೆ ಅಂದ್ಬಿಟ್ಟು ಅಷ್ಟೇ ತಾನೇ. ಈಗ ಅಷ್ಟು ಏನು ಅಷ್ಟು ಚೆನ್ನಾಗಿ ಇವ್ರು ಕೆಲಸ ಮಾಡ್ತಾ ಇದ್ರೆ ಮತ್ತೆ ಕ್ಯಾಂಡಿಡೇಟ್ ಹಾಕ್ಬೇಕಾಗಿತ್ತಪ್ಪ ಚನ್ನಪಟ್ಟಣದಲ್ಲಿ ಇವರು ಬಿಜೆಪಿಯವರು. ಬಿಜೆಪಿಯವರು ಯಾಕೆ ಕ್ಯಾಂಡಿಡೇಟ್ ಹಾಕಿಲ್ಲ? ಯಾಕಂದ್ರೆ ಅವ್ರು ಸೋಲ್ತಾರದ್ ಗೊತ್ತಿದೆ ಅಲ್ಲಿ. ಸುಮ್ಮನೆ ಮೈತ್ರಿ ಗೀತ್ರಿ ಎಲ್ಲ ಅಂತಾರೆ, ಮೋದಿಯವರು ಅಷ್ಟು ಮಾಡಿದಾರೆ ಕೆಲಸ, ಇಷ್ಟು ಮಾಡಿದಾರೆ ಅಂತ ಕೆಲಸ ಅಲ್ಲ, ಮಾಡಬೇಕಾಗಿತ್ತು. ಎಲ್ಲ ಕಡೆ ಎಲ್ಲ 3 ಕಡೆಯೂ ಎಲೆಕ್ಷನ್ ಮಾಡಬೇಕಾಗಿತ್ತು. ಜೆ ಡಿ ಎಸ್ ಅವ್ರು ನಿಲ್ಲಿಸ್ಬೇಕಾಗಿತ್ತು ಶಿಗ್ಗಾವ್ನಲ್ಲಿ, ಯಾಕೆ ನಿಲ್ಲಿಸಿಲ್ಲ? ಸಂಡೂರ್ನಲ್ಲಿ ಹಾಕ್ಬೇಕಾಗಿತ್ತು, ಯಾಕೆ ಮಾಡಿಲ್ಲ? ಈಗ ಎರಡು ನೀವು ಯಾವಾಗ ಬೇಕಾವಾಗ ನಿಮ್ಮ ನಿಮ್ಮ ಅನುಕೂಲದ ಪ್ರಕಾರ ನೀವು ನಡ್ಕೊಂಡ್ಬಿಟ್ಟು ನಮ್ಮ ಮೇಲೆ ಹಾಕಿದ್ರೆ, ನಮ್ಮ ಮೇಲೆ ಗೂಬೆ ಕೂಡಿಸಿದ್ರೆ.